नमस्कार न्यूज 10 एम गे स्वागत नानु पृथ्वीराज हरनहल्ली शिवमोग्ग हर्ष केस एनआईए हस्तांतर साध्यते इदे अंत हेळलागता इदे शिवमोग्गद हिंदू कार्यकर्ता हर्ष सरकारदिंद एनआईए केस हस्तांतर साध्यते इदे अंत हेळलागता इदुवंतद्दु शिवमोग्गद हिंदू कार्यकर्ता हर्ष सावन्नप्पिदंत संदर्भदल्ले ई ओंदु विचारक्के संबंधपट्टंते मनवियन्नु माड्कोळ्ळलागता इत्तु आग्रहिसलागता इत्तु ಶೀಘ್ರವೇ ಶಿವಮೊಗ್ಗಕ್ಕೆ ಎನ್ಐಎ ತಂಡ ಭೇಟಿಯನ್ನ ನೀಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ 10 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಎಲ್ಲಾ ಆರೋಪಿಗಳು ಕೂಡ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆಯಂತೆ ಎನ್ಐಎ ತನಿಖೆ ಆರಂಭಕ್ಕೂ ಮೊದಲು ಆರೋಪಿಗಳನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಫೆಬ್ರವರಿ 20 ರಂದು ನಡೆದಿತ್ತು ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಎನ್ಐಎ ತನಿಖೆಗೆ ಆಗ್ರಹಿಸಿದ್ರು ಹಲವು ಸಂಘಟನೆಗಳು ಹಾಗೆ ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ಕೇಂದ್ರ ಸಚಿವರಾಗಿರುವಂತ ಶೋಭಾ ಕರಂದ್ಲಾಜೆ ಸೇರಿದಂತೆ ಸಾಕಷ್ಟು ಜನ ಬಿಜೆಪಿಯ ಶಾಸಕರು ಕೂಡ ಆಗ್ರಹಿಸಿದ್ರು ರೇಣುಕಾಚಾರ್ಯ ಅವರೆಲ್ಲರೂ ಕೂಡ ಆಗ್ರಹಿಸಿದ್ರು ಎನ್ಐಎ ವಹಿಸಬೇಕು ಅಂತ ಆ ಸಂದರ್ಭದಲ್ಲಿ ಗೃಹ ಸಚಿವರು ಇಲ್ಲ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆನೇ ಸಮರ್ಥವಾಗಿದೆ ಅವರೇ ತನಿಖೆನೇ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಬರ್ತಾ ಇರುವಂತ ಅಪ್ಡೇಟ್ ಮಾಹಿತಿ ಪ್ರಕಾರ ಎನ್ಐಎ ಗೆ ಈ ಒಂದು ಕೇಸ್ ಅನ್ನು ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಪೊಲೀಸರು 10 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಆ ಒಂದು ಆರೋಪಿಗಳನ್ನೆಲ್ಲರನ್ನೂ ಕೂಡ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಎನ್ಐಎ ತನಿಖೆ ಆರಂಭಕ್ಕೂ ಮೊದಲು ಆರೋಪಿಗಳನ್ನು ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಫೆಬ್ರವರಿ 20ನೇ ತಾರೀಕು ನಡೆದಿದ್ದಂತ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರಾಜ್ಯದಾದ್ಯಂತ ಯಾವ ರೀತಿಯಾದಂತ ಒಂದು ಆಕ್ರೋಶ ಬುಗಿಲೆದ್ದಿತ್ತು ಅಂತ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜು ಹರ್ಷ ಸಾವನ್ನಪ್ಪಿದಂತ ಸಂದರ್ಭದಲ್ಲೇ ಈ ಒಂದು ಆಗ್ರಹ ಕೇಳಿ ಬಂದಿತ್ತು ಹಲವಾರು ಹಿಂದೂಪರ ಸಂಘಟನೆಯವರು ಹಾಗೆ ಬಿಜೆಪಿ ನಾಯಕರು ಕೂಡ ಕೇಳಿದ್ರು ಎನ್ಐಎಗೆ ಈ ಒಂದು ಕೇಸ್ ಅನ್ನು ಹಸ್ತಾಂತರ ಮಾಡಬೇಕು ಅಂತ ಈಗ ಆಲ್ಮೋಸ್ಟ್ ವಹಿಸುವಂತ ಸಾಧ್ಯತೆ ದಟ್ಟವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಎನ್ಐಎ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತದೆ ಇದರ ಬಗ್ಗೆ ಪೃಥ್ವಿ ಈಗಾಗಲೇ ಏನಂದೋ ಹರ್ಷ ಕೇಸ್ ಕೊಲೆ ಪ್ರಕರಣಕ್ಕೆ ಅಂದ್ರೆ ಫೆಬ್ರವರಿ 20ನೇ ತಾರೀಕು ಕೊಲೆ ಆಗುತ್ತೆ ಕೊಲೆ ಆಗಿ ಸುಮಾರು 2 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಸಾಕಷ್ಟು ಒಂದು ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ಉಂಟಾಗುತ್ತೆ ಇದರ ಬೆನ್ನಲ್ಲೇ ಕೇವಲ ಒಂದು ವಾರದೊಳಗಡೆ ಸುಮಾರು 10 ಜನ ಆರೋಪಿಗಳನ್ನು ಪೊಲೀಸರು ಶಿವಮೊಗ್ಗ ಪೊಲೀಸರು ಹಾಗೂ 3 ಜನ ತಂಡಗಳನ್ನು ನೇತೃತ್ವದಲ್ಲಿ 10 ಜನ ಆರೋಪಿಗಳನ್ನು ಬಂಧಿಸ್ತಾರೆ ಬಂಧಿಸಿ ವಿಚಾರಣೆ ಕೈಗೊಳ್ಳುತ್ತಾರೆ ಕೈಗೊಳ್ಳಲಾದ ನಂತರ ಸಾಕಷ್ಟು ಮಾಹಿತಿಗಳನ್ನು ಹೊರ ಹಾಕಲಿರ್ತಾರೆ ಅಂದ್ರೆ ಇದರ ಆರೋಪಿಗಳ ಬೆನ್ನಲ್ಲೇ ನಿಂತಂತ ಸಾಕಷ್ಟು ಜನ ಇದ್ದಾರೆ ಅಥವಾ ಯಾರಾದರೂ ಅವರಿಗೆ ಕುಮ್ಮಕ್ಕನ್ನು ನೀಡಿ ಹರ್ಷ ಕೊಲೆಯನ್ನು ಮಾಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಹಲವು ಪ್ರಶ್ನೆಗಳು ಮೂಡ್ತಾ ಹೋಗ್ತಾ ಇರತಕ್ಕಂತದ್ದು ಸದ್ಯಕ್ಕೆ ಸರ್ಕಾರವೇ ಎನ್ಐಎ ತನಿಖೆಗೆ ಸೂಚನೆ ನೀಡಿದೆ ಸದ್ಯಕ್ಕೆ ಸರ್ಕಾರದಿಂದ ಎನ್ಐಎಗೆ ತನಿಖೆಗೆ ಅಸ್ತು ಕೂಡ ಅಂದಿದೆ ಅನ್ನೋದು ಕೂಡ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರತಕ್ಕಂತದ್ದು ಸದ್ಯಕ್ಕೆ ಶಿವಮೊಗ್ಗ ನಗರಕ್ಕೆ 2 ರಿಂದ 3 ದಿನಗಳಲ್ಲೇ ಎನ್ಐಎ ತಂಡ ಒಂದು ಕಾಲಿಡುತ್ತೆ ಕಾಲಿಟ್ಟಾದ ನಂತರ ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ ಆರೋಪಿಗಳು 10 ಜನ ಆರೋಪಿಗಳು ಏನು ಅರೆಸ್ಟ್ ಆಗಿದ್ದಾರೆ ಅವರನ್ನು ಎಲ್ಲರನ್ನು ಕೂಡ ಒಂದೇ ಕಡೆ ಇಡದೆ ಅಂದರೆ ಹಾಸನ ಹಾಗೂ ಬಳ್ಳಾರಿ ಇನ್ನು ಮುಂತಾದ ಬೆಂಗಳೂರು ಹಾಗೂ ಬೇರೆ ಬೇರೆ ಕಡೆ ಜೈಲುಗಳಲ್ಲಿ ಇಟ್ಟಿದ್ದಾರೆ ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಬೆಂಗಳೂರಿನಲ್ಲಿ ಇಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಜೊತೆಗೆ ಅವರೆಲ್ಲರನ್ನು ಕೂಡ ಶಿಫ್ಟ್ ಮಾಡಿದ ನಂತರ ಮತ್ತೆ ಎನ್ಐಎ ತನಿಖೆ ಚುರುಕುಗೊಳ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಏನು ಹರ್ಷನ ಕೊಲೆ ಪ್ರಕರಣದಲ್ಲಿ ಕಾಣದ ಕೈಗಳು ಆಟ ಆಡ್ತಿದೆ ಅಂತ ಸಾಕಷ್ಟು ಜನ ಆರೋಪಿ ಸಾಕಷ್ಟು ಜನ ಆರೋಪಗಳನ್ನು ಮಾಡ್ತಾರೆ ರಾಜ್ಯದ ಪೊಲೀಸರು ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ 10 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಎನ್ಐಎಗೆ ವಹಿಸಿದಂತ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅಂತ ಇಲ್ಲಿ ಪ್ರಮುಖವಾಗಿ ಎನ್ಐಎ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿರುತ್ತೆ ಪೃಥ್ವಿ ಖಂಡಿತವಾಗ್ಲೂ ಯಾವ ತಂದ್ರೆ ಈ ಏನು ಆರೋಪಿಗಳು ಅರೆಸ್ಟ್ ಆಗಿದೆ 10 ಜನ ಆರೋಪಿಗಳನ್ನು ಪ್ರತಿಯೊಬ್ಬರನ್ನು ಕೂಡ ವಿವಿಧ ರೀತಿಯಲ್ಲಿ ಎನ್ಐಎಗಳವರು ತನಿಖೆಯನ್ನು ಮಾಡ್ತಾರೆ ತನಿಖೆ ಮಾಡಿದ ನಂತರ ಪ್ರತಿಯೊಂದು ಏರಿಯಾಗಳಲ್ಲಿ ಅಂದರೆ ಹರ್ಷ ಎಲ್ಲೆಲ್ಲಿ ಓಡಾಡಿದ್ದ ಯಾವ್ಯಾವ ರೀತಿ ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಪೊಲೀಸರು ಹರ್ಷನ ಕೊಲೆ ಪ್ರಕರಣದಲ್ಲಿ ಆ ರೀತಿ ಎಲ್ಲವನ್ನು ಕೂಡ ಸಾಕ್ಷ್ಯ ರೂಪಗಳಲ್ಲಿ ಕಲೆ ಹಾಕ್ತಾ ಇರ್ತಕ್ಕಂತಾರೆ ಜೊತೆಗೆ ಹರ್ಷನ ಫ್ಯಾಮಿಲಿ ಆಗಿರ್ಬೋದು ಆರೋಪಿಗಳ ಫ್ಯಾಮಿಲಿ ಆಗಿರ್ಬೋದು ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾರೆ ಆ ಮತ್ತೊಂದು ಪ್ರಮುಖವಾದದ್ದು ಏನಂತಂದರೆ ಹರ್ಷನ ಕೊಲೆ ಏನು ಆರೋಪಿಗಳಿದ್ದಾರೆ ಅವರ ಹಿಂದೆ ಇರತಕ್ಕಂಥ ಕಾಣದ ಕೈಗಳು ಯಾರು ಈ ರೀತಿಯಾಗಿ ಎನ್ಐ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಆ ಪೂರ್ಣವಾಗಿ ಅಂದರೆ ತುಂಬ ಆಳಕ್ಕೆ ಹೋಗಿ ಅವರನ್ನು ಒಂದು ದೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಜೊತೆಗೆ ಶಿವಮೊಗ್ಗದಿಂದ ಕೂಡ ಎಂತ ತನಿಖಾ ತಂಡಗಳು ಏನು 3-4 ತಂಡಗಳು ಮಾಡಿದೆ ಅವರೆಲ್ಲರನ್ನು ಕೂಡ ಪೊಲೀಸರನ್ನು ಸಹ ಎನ್ಐ ತಂಡ ವಿಚಾರಣೆ ಮಾಡಿ ಎಲ್ಲೆಲ್ಲಿ ನೀವು ಮೊದಲನೇ ಭೇಟಿಯಾಗಿದ್ದಾಗ ಎಷ್ಟು ಗಂಟೆಗೆ ಯಾವ ರೀತಿ ಇತ್ತು
ಟೆಕ್ನಿಕಲ್ ಎವಿಡೆನ್ಸ್ ಏನು ಸಿಗಿತ್ತು ಅರ್ಶನ ಕೊಲೆ ಆಗಿ ಘಟನೆ ಆ ಘಟನೆ ನಡೆದ ನಂತರ ಸಾಕ್ಷ್ಯಗಳು ಯಾವ ರೀತಿ ಸಿಗಿದೆ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪೊಲೀಸರಿಂದ ಕೂಡ ಎನ್ಐಎ ತನಿಖೆಗಳು ತಗೊಂತಾ ಇರತಕ್ಕಂತದ್ದು ಮಂಜು ರಾಜ್ಯ ಪೊಲೀಸರು ತನಿಖೆ ಮಾಡಿ 10 ಆರೋಪಿಗಳನ್ನು ಬಂಧಿಸಿದ್ರಲ್ಲ ಈಗ ಅಕಸ್ಮಾತ್ ಈಗ ಎನ್ಐಎ ಗೆ ವಯಸೆ ಬಿಟ್ರು ಅಂತ ಅನ್ಕೊಳ್ಳೋಣ ನಾಳೆಯಿಂದ ಶುರುವಾಯಿತು ಅಂತ ಅನ್ಕೊಳ್ಳೋಣ ರಾಜ್ಯ ಪೊಲೀಸರ ತನಿಖೆ ಅಲ್ಲಿಗೆ ಮುಗಿದೋಗುತ್ತಾ ಹಾಗಾದ್ರೆ ಎನ್ಐಎ ಗೆ ವಯಸಿದ ನಂತರ ಖಂಡಿತವಾಗ್ಲೂ ಪೃಥ್ವಿ ಯಾಕೆ ಅಂತ ಹೇಳಿದ್ರೆ ಇವರು ಏನೇನು ತನಿಖೆಯನ್ನು ಈಗಾಗಲೇ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಸಾಕ್ಷ್ಯ ರೂಪಗಳನ್ನು ಮಾಡಿದ್ದಾರೆ ಜೊತೆಗೆ ಚಾರ್ಜ್ ಶೀಟ್ ಅನ್ನು ಮಾತ್ರ ಸಬ್ಮಿಟ್ ಮಾಡಿ ಆರೋಪಿಗಳ ವಿರುದ್ಧವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಶಿವಮೊಗ್ಗದ ಕೋರ್ಟ್ಗೆ ಆದರೆ ಇವರು ಎನ್ಐಎ ತನಿಖೆ ತಂಡಕ್ಕೆ ಕೊಟ್ಟಾದ ನಂತರ ಪೊಲೀಸರ ಪ್ರೋಸೆಸ್ ಏನಿದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಂತದಾಗ್ಲಿ ಅಥವಾ ಆರೋಪಿಗಳಿಂದ ಎವಿಡೆನ್ಸ್ ಸಿಕ್ಕಿರೋದಂತಾಗ್ಲಿ ಪ್ರತಿಯೊಂದು ಹಂತಹಂತವಾಗಿ ಏನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು ಅದರ ಪ್ರೋಸೆಸ್ ಪೊಲೀಸರು ಮಾಡ್ತಾ ಇರಬೇಕು ಆದರೆ ಎನ್ಐಎ ದವರು ಮಾತ್ರ ಅಂದ್ರೆ ಕಾಣದ ಕೈಗಳಿದೆ ಅಂತ ಏನು ಆರೋಪ ಮಾಡಲಾಗ್ತಿತ್ತು ಕೆಲವು ಸಂಸದರಿಂದ ಅಥವಾ ಕೆಲವು ಮಿನಿಸ್ಟರ್ಗಳಿಂದ ಎಂಎಲ್ಎಗಳಿಂದ ಏನಿತ್ತು ಅದು ಸತ್ಯ ಸತ್ಯತೆಗಳನ್ನು ಬಯಲ್ ಮಾಡೋದಕ್ಕೆ ಎನ್ಐಎ ಸಂಸ್ಥೆಗೆ ಕೊಟ್ಟಿರೋದು ಸದ್ಯಕ್ಕೆ ಈಗ ಪೊಲೀಸರ ತನಿಖೆ ಅಲ್ಲದೆ ಎನ್ಐಎ ಅಂದ್ರೆ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಒಂದು ಬೇರೆ ಮಟ್ಟದಲ್ಲಿ ತನಿಖೆಯನ್ನು ಕೈಗೊಳ್ತಾರೆ ಅಂದ್ರೆ ಪೊಲೀಸರ್ ಲೆವೆಲ್ ಬಿಟ್ಟು ಇನ್ನೊಂದು ಹಂತಕ್ಕೆ ತಲುಪಿ ಪ್ರತಿಯೊಂದು ಎಫ್ಎಸ್ಎಲ್ ರಿಪೋರ್ಟ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕಿ ಅದರಿಂದ ಬಂದಂತ ರಿಪೋರ್ಟ್ ಅನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾರೆ ಅಂದ್ರೆ ಕಾಣದ ಕೈಗಳಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದ ಅಥವಾ ಇವರ ಏನೊಂದು ವೈಷಮ್ಯ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರತಕ್ಕಂತ ಕಾರ್ಯಕರ್ತನ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕಿ ಕಂಪ್ಲೀಟ್ ಆಗಿ ಫೈನಲ್ ರಿಪೋರ್ಟ್ ಅನ್ನು ಏನು ರಾಷ್ಟ್ರಮಟ್ಟದ ಒಂದು ತನಿಖಾ ತಂಡ ಇದೆ ಅವರು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಸೋ ನೋಡ್ತಾ ಇದ್ರಲ್ಲ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರು 10 ಜನ ಆರೋಪಿಗಳನ್ನು ಈಗ ಆಲ್ರೆಡಿ ಬಂಧಿಸಿದ್ದಾರೆ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಇದರ ಹಿಂದೆ ಯಾರಾದರೂ ಇದ್ದಾರಾ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲೇ ಎನ್ಐಎಗೆ ಈ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ನ್ಯೂಸ್ ಏಟಿನಲ್ಲಿ ನಾವು ಶೋಭಾ ಕರಂದ್ಲಾಜೆ ಸೇರಿದಂತೆ ಸಾಕಷ್ಟು ಜನ ನಾಯಕರುಗಳನ್ನು ಬಿಜೆಪಿ ನಾಯಕರನ್ನು ಮಾತನಾಡಿಸಿದಾಗ ಅವರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ರು ಇಲ್ಲ ನಾನು ಎನ್ಐಎಗೆ ತನಿಖೆಯನ್ನು ವಹಿಸಬೇಕು ಅಂತ ಕೇಳ್ತೀನಿ ಅಂತ ಪತ್ರವನ್ನು ಕೂಡ ಬರೆದಿದ್ರು ಈವನ್ ಶೋಭಾ ಕರಂದ್ಲಾಜೆ ಪತ್ರವನ್ನು ಕೂಡ ಬರೆದಿದ್ರು ಗೃಹ ಇಲಾಖೆಗೆ ರಾಜ್ಯದ ಗೃಹ ಇಲಾಖೆಗೆ ಪತ್ರವನ್ನು ಬರೆದು ಎನ್ಐಎಗೆ ಹಸ್ತಾಂತರ ಮಾಡಬೇಕು ಅಂತೆಲ್ಲ ಹೇಳಿದರು ಮುಖ್ಯಮಂತ್ರಿಗಳನ್ನು ಕೂಡ ಆಗ್ರಹಿಸಲಾಗಿತ್ತು ಸಾಕಷ್ಟು ಜನ ಬಿಜೆಪಿ ಎಂಎಲ್ಎಗಳು ಆಗ್ರಹಿಸಿದರು ಇವನ್ನ ಹಿಂದೂಪರ ಸಂಘಟನೆಗಳ ಪ್ರಮುಖರು ಕೂಡ ಆಗ್ರಹಿಸಿದರು ಎನ್ಐಎಗೆ ವಹಿಸಬೇಕು ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತೆಲ್ಲ ಆರೋಪವನ್ನು ಮಾಡ್ತಾ ಇದ್ರು ಈಗ ನೋಡ್ತಾ ಇದ್ರೆ ಎನ್ಐಎಗೆ ವಹಿಸುವಂಥ ಸಾಧ್ಯತೆ ಅಂತೂ ದಟ್ಟವಾಗಿದೆ